ಈ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡೋದಕ್ಕೆ ಪ್ರೊಸೀಜರ್ನ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನು ನಾನು ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ. ಈ ಆನ್ಲೈನ್ ಈ ವೆಬ್ಸೈಟ್ನ ಓಪನ್ ಮಾಡಿದ ತಕ್ಷಣ ನಿಮಗೆ ಸಿಇಟಿ ನಂಬರ್ನ, ನಿಮ್ಮ ಸಿಇಟಿ ನಂಬರ್ನ ಇಲ್ಲಿ ಕೊಡಬೇಕಾಗುತ್ತೆ. ನಂತರ ಅಲ್ಲಿ ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಷನ್ನ ನೀವು ಎಂಟ್ರಿ ಮಾಡಿದ್ದು ಅಂತ ಮಾಡಿದ್ರ ಪಕ್ಷದಲ್ಲಿ ನಿಮಗೆ ನೆಕ್ಸ್ಟ್ ಓಟಿಪಿನ ಕೇಳುತ್ತೆ. ಆ ಓಟಿಪಿ ನಿಮ್ಮ ಸಿಇಟಿ ಅಪ್ಲಿಕೇಶನ್ ಟೈಮ್ನಲ್ಲಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ನೀವು ಕೊಟ್ಟಿರ್ತೀರಲ್ಲ, ಆ ನಂಬರ್ಗೆ ನಿಮಗೆ ಓಟಿಪಿ ಬರುತ್ತೆ. ಆ ಓಟಿಪಿನ ಇಲ್ಲಿ ಎಂಟರ್ ಮಾಡಿದ್ದಾದಮೇಲೆ ನಿಮಗೆ ಈ ಟ್ಯಾಬ್ ಓಪನ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ ಅಲ್ಲಿ ತೋರಿಸ್ತಿರುತ್ತೆ. ಅಲ್ಲಿ ಕೆಳಗಡೆ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ನ ಯಾವ್ಯಾವುದು ನಿಮಗೆ ಸಂಬಂಧಪಟ್ಟಿದ್ದು ಅದಕ್ಕೆ ಎಸ್ ಅಂತ ಕೊಡಬೇಕಾಗತ್ತೆ. ನೀವು ಯಾವ್ಯಾವ್ದನ್ನ, ಸಿಇಟಿ ಅಡ್ಮಿಷನ್ ಟಿಕೆಟ್ ಎಲ್ರಿಗೂ ಕಂಪಲ್ಸರಿ, ಎಸ್ ಅಂತ ಕೊಡಿ. ಮತ್ತು ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ನೀವು ಇದಕ್ಕೋಸ್ಕರನೇ ಮಾಡ್ತಿರೋದ್ರಿಂದ ಅದಕ್ಕೆ ಎಸ್ ಅಂತ ಕೊಡಿ. ಅಗ್ರಿಕಲ್ಚರ್ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದಕ್ಕೆ ಅದನ್ನು ಅಪ್ಲೋಡ್ ಮಾಡ್ತಿದ್ದೀರಾ, ಅವರು ಎಸ್ ಅಂತ ಕೊಡಿ. ಮತ್ತು ಸ್ಯಾಲ್ರಿ ಸರ್ಟಿಫಿಕೇಟ್ ಇದು ಯಾರಿಗೆ ಬರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಫ್ರಮ್ ಬಿಸ್ನೆಸ್ ಅಫಿಡವಿಟ್ ಇದು ಯಾರಿಗೆ ಬರುತ್ತೆ ಅಂದರೆ, ಕ್ಯಾಂಡಿಡೇಟ್ನ ತಂದೆ ಅಥವಾ ತಾಯಿ ಅಫಿಷಿಯಲ್, ಅಂದರೆ ಅವರು ಸಂಬಳವನ್ನು ತಗೋತಾ ಇದ್ದು ಕೃಷಿ ಮಾಡ್ತಾ ಇದ್ರು ಅಂತ ಪಕ್ಷದಲ್ಲಿ ಅದು ಅವರಿಗೆ ಬರುತ್ತೆ. ಅವರು ಎಸ್ ಅಂತ ಕೊಡ್ಬೋದು, ಇನ್ ಮಿಕ್ಕಿದವರು ನೋ ಅಂತ ಕೊಡ್ಬೋದು. ಇಲ್ಲಿ ಎಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಕೆಳಗಡೆ ಇನ್ನೊಂದು ಪ್ಯಾನಲ್ ಓಪನ್ ಆಗುತ್ತೆ. ಅಲ್ಲಿ ನೀವು PDF ಫಾರ್ಮೆಟ್ನಲ್ಲಿ ಈ ಫೈಲ್ಗಳನ್ನ ಅಪ್ಲೋಡ್ ಮಾಡಬೇಕು. ಸೈಜ್ 40 KB 400 KB ಒಳಗಡೆ ಈ ಚೂಸ್ ಫೈಲ್ ಅಂತ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನೀವು ಆ ಫೈಲ್ನ ಸೆಲೆಕ್ಟ್ ಮಾಡಿ. ಏನಿದೆ ಇಲ್ಲಿ ಸಿಇಟಿ ಅಡ್ಮಿಷನ್ ಇದೆ, ಅಡ್ಮಿಷನ್ ಟಿಕೆಟ್, ಅದನ್ನು ಸೆಲೆಕ್ಟ್ ಮಾಡಿದ ಅಪ್ಲೋಡ್ ಕೊಟ್ಟರೆ ಒಂದೊಂದಾಗಿ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆಗಿದ್ದು ನಿಮಗೆ ಕೆಳಗಡೆ ಗ್ರೀನ್ ಟಿಕ್ ಬರುತ್ತೆ. ಈ ಗ್ರೀನ್ ಟಿಕ್ ಬಂತು ಅಂತಂದರೆ ನಿಮ್ಗೆ ಅಲ್ಲಿ ಅಪ್ಲೋಡ್ ಆಗಿದೆ ಅಂತ ಅರ್ಥ. ಎಲ್ಲವನ್ನೂ ಅಪ್ಲೋಡ್ ಮಾಡಿದ ನಂತರವೇ ಫೈನಲ್ ಸಬ್ಮಿಟ್ ಕೊಡಿ. ಓ, ಏನಾದರೂ ಮಧ್ಯದಲ್ಲೇ ಏನಾದರೂ ಮಿಸ್ ಆಯಿತು, ಫೈನಲ್ ಸಬ್ಮಿಟ್ ಕೊಟ್ಟಿಲ್ಲ, ಆದರೂ ಏನೋ ವೆಬ್ಸೈಟ್ ಏನೋ ಹೋಯಿತು ಅಂತ ಪಕ್ಷದಲ್ಲಿ ಮತ್ತೆ ಇನ್ನೊಂದ್ಸಲ ಲಾಗಿನ್ ಆಗ್ಬೋದು. ಆದರೆ ಫೈನಲ್ ಸಬ್ಮಿಟ್ ಕೊಡುವ ಮುಂಚೆ ಎಲ್ಲವನ್ನೂ ಫೈನಲ್ ಸಬ್ಮಿಟ್ ಕೊಟ್ಟಾದ ನಂತರ ಫೀಸ್ ಪೇಮೆಂಟ್ ಮಾಡಬೇಕಿರುತ್ತೆ. ನಿಮ್ಮ ಡೆಬಿಟ್ ಕಾರ್ಡ್ನಲ್ಲಿ, ಅಂದರೆ ನಿಮ್ಮ ಹತ್ರ ಇರೋ ಡೆಬಿಟ್ ಕಾರ್ಡ್, ಇಲ್ಲಿ ನೆಟ್ ಬ್ಯಾಂಕಿಂಗ್ ಸಹ ಮಾಡ್ಬೋದು, ಡೆಬಿಟ್ ಕಾರ್ಡ್ ವಿತ್ ATM ಕೂಡ ಮಾಡ್ಬೋದು, UPI ಪೇನು ಸಹ ಮಾಡ್ಬೋದು. ₹200 ಅಮೌಂಟು, ಮತ್ತು ಕ್ಯಾಟಗರಿ SC ST ಮತ್ತು ಕ್ಯಾಟಗರಿ 1ಗೆ ₹100 ಅಮೌಂಟನ್ನು ಪೇ ಮಾಡಬೇಕಿರುತ್ತೆ. ಇದು ಸ್ನೇಹಿತರೆ ಪ್ರೊಸೀಜರ್. ಏನು ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಪ್ಲೋಡ್ ಮಾಡಬೇಕಿರುತ್ತೆ ಸರ್ಟಿಫಿಕೇಟ್ನ, ಅದಕ್ಕೆ ಪ್ರೊಸೀಜರ್. ಈ ಪ್ರೊಸೀಜರ್ ಸಹ ಡಿಸ್ಕ್ರಿಪ್ಷನ್ ಲಿಂಕಲ್ಲಿದೆ, ಅದನ್ನು ನೋಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.